प्रधानी मोदी भेटियागिद्दारे सीएम सिद्दरामय्य सीएम आद बळिक मोदल बारिगे प्रधानी नरेंद्र मोदी अवरन्न भेटियागिद्दारे सिद्दरामय्यनवरु सिद्दरामय्य हुट्टुहब्बद दिनवे प्रधानी मोदी अवरन्न भेटियागिद्दारे संसत् भवनदल्लि प्रधानी भेटियागिद्दारे सीएम सिद्दरामय्यनवरु मोदिगे गंधद हार मत्तु गंधद अंबारी आनेय उडुगोरेयन्न नीडिद्दारे सिद्दरामय्यनवरु मोदी भेटियागि राज्यद अभिवृद्धिय बग्गे चर्चेयन्न माडिद्दारे मुख्यमंत्री आद बळिक इदु मोदलने भेटी संदर्भदल्लि मैसूरु पेटवन्न तोडिसि स्पेशल गिफ्ट अन्न नीडि गौरविसिद्दारे प्रधानी नरेंद्र मोदी अवरन्न सिद्दरामय्य बर्थडेगे शुभाशयवन्न कोरिद्दारे ई संदर्भदल्लि प्रधानी नरेंद्र मोदी अवरु अन्नुवंतद्दु कूड गोत्तागता इदे याकंद्रे इवत्तु सिद्दरामय्यनवर हुट्टुहब्ब 76ने वसंतक्के सिद्दरामय्य अवरु इवत्तु कालिडता इद्दारे ಹಾಗಾಗಿ ಇದೇ ಸಂದರ್ಭದಲ್ಲಿ ರಾಜ್ಯದ ಅಭಿವೃದ್ಧಿ ಅನುದಾನದ ವಿಚಾರವಾಗಿ ಪ್ರಧಾನಿ ಮೋದಿ ಜೊತೆಗೆ ಸಿದ್ದರಾಮಯ್ಯ ಚರ್ಚೆ ನಡೆಸೋಕೆ ಅಂತ ತೆರಳಿದ್ರು ಈ ಸಂದರ್ಭದಲ್ಲಿ ವಿಶೇಷವಾಗಿ ಇಬ್ಬರು ಉಭಯ ಕುಶಲೋಪರಿಯನ್ನ ನಡೆಸಿದ್ದಾರೆ ಅದರ ಜೊತೆಗೆ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಹಾಗೆ ಒಂದು ಸ್ಪೆಷಲ್ ಗಿಫ್ಟ್ ಅನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೊಡಲಾಗಿದೆ ಇನ್ನು ರಾಜ್ಯದ ಅಭಿವೃದ್ಧಿ ರಾಜ್ಯದ ಯೋಜನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರ ಬಳಿ ಮಾತನಾಡಿರುವಂತದ್ದು ಸಿಎಂ ಸಿದ್ದರಾಮಯ್ಯ ಅವರು ಅನ್ನಭಾಗ್ಯಕ್ಕೆ ಹಾಕಿ ರಾಜ್ಯ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ನೀರಾವರಿ ಯೋಜನೆಗಳಿಗೆ ಅನುದಾನ ನರೇಗಾಗೆ ಹೆಚ್ಚಿನ ಹಣಕಾಸು ನೀಡುವಂತೆ ಈ ಸಂದರ್ಭದಲ್ಲಿ ಕೋರಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ यह बे मतु महितर नम प्रतिनिधि शिवकुमार शिवकुमार इवतु सिद्दरामय्यनवर बर्थडे कूड़ा इन कड़ी राज्य अभिवृद्धि बेहे मतना अंत सीएम मेले प्रथम बारे प्रधानी नरेंद्र मोदी और भेटी आगे यीत आगे इबरू नायक भेटी नीति ने एसीसी नायक सभ्य हिन्ले राज्य कांग्रेस नायक देहल के तेरद ಇವತ್ತು ಕೇಂದ್ರ ಸಚಿವರು ಹಾಗೆ ಪ್ರಧಾನಿ ಅವರ ಭೇಟಿಗೆ ಸಮಯಾವಕಾಶವನ್ನು ಕೂಡ ಮುಖ್ಯಮಂತ್ರಿಗಳು ಕೇಳಿದ್ರು ಈಗ ರಾಜನಾಥ್ ಸಿಂಗ್ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ ಹಾಗೆ ಈಗಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂಡ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದಾರೆ ಭೇಟಿಯ ಸಂದರ್ಭ ರಾಜ್ಯದ ಹಿತಾಸಕ್ತಿ ಜೊತೆಗೆ ರಾಜ್ಯಕ್ಕೆ ಬರಬೇಕಾದಂತ ಬಾಕಿ ಅನುದಾನ ಜಿಎಸ್ಟಿ ಅನುದಾನವನ್ನ ಪ್ರಧಾನಿ ಅವರ ಬಳಿ ಚರ್ಚೆ ಮಾಡಿದ್ದಾರೆ ಯಾಕೆಂದ್ರೆ ರಾಜ್ಯಕ್ಕೆ ಅತಿ ಹೆಚ್ಚಿನ ಜಿಎಸ್ಟಿ ಅನ್ನ ಕಟ್ಟುವಂತದ್ದು ನಾವು ಮಹಾರಾಷ್ಟ್ರದ ನಂತರ ಅತಿ ಹೆಚ್ಚು ಜಿಎಸ್ಟಿ ಕಲೆಕ್ಷನ್ ನಮ್ಮಿಂದ ಆಗುತ್ತೆ ಆದ್ರೆ ನಮಗೆ ಕೊಡ್ತಾ ಇರುವಂತ ಬಾಕಿ ತುಂಬಾ ಕಡಿಮೆ ಇದೆ ಜೊತೆಗೆ ಇಲ್ಲಿಯವರೆಗೆ ಸುಮಾರು 13000 ಕೋಟಿ ರೂಪಾಯಿಗಳು ನಮಗೆ ಜಿಎಸ್ಟಿ ಹಣ ಬಾಕಿ ಬರಬೇಕಾಗಿದೆ ಆದ್ರೆ ಇಲ್ಲಿಯವರೆಗೂ ಕೂಡ ಅನುದಾನ ನಮಗೆ ಬಂದಿಲ್ಲ ಜೊತೆಗೆ ವಿವಿಧ ಹೆಚ್ಚುವರಿ ಅನುದಾನಗಳು ಕೂಡ ಹಾಗೆ ಪೆಂಡಿಂಗ್ ಉಳ್ಕೊಳ್ಳಲಾಗಿದೆ ಕೇಂದ್ರದಲ್ಲಿ ರಾಜ್ಯ ಕರ್ನಾಟಕಕ್ಕೆ ಆ ಅನುದಾನಗಳು ಕೂಡ ಬರ್ತಾ ಇಲ್ಲ ಜೊತೆಗೆ ನೆರವು ವಿಶೇಷ ನೆರವನ್ನ ರಾಜ್ಯಕ್ಕೆ ಕೊಡ್ತಾ ಇಲ್ಲ ನಾವು ಈಗಾಗಲೇ ಕಳೆದ ಬಾರಿ ಕೂಡ ಭೀಕರವಾದಂತ ಫ್ಲಡ್ ಗೆ ಒಳಗಾಗಿದ್ವಿ ಆಗಲೂ ಕೂಡ ಹೆಚ್ಚಿನ ನೆರವು ನಮಗೆ ಕೇಂದ್ರದಿಂದ ಸಿಕ್ಕಿಲ್ಲ ಜೊತೆಗೆ ಈ ಬಾರಿ ಕೂಡ ಒಂದು ಕೆಲವು ಕಡೆ ಬರ ಇದೆ ಮತ್ತೆ ಕೆಲವು ಕಡೆಗಳಲ್ಲಿ ಅತಿವೃಷ್ಟಿ ಇಂದ ಸಾಕಷ್ಟು ಹಾನಿ ಆಗಿದೆ ಹಾಗಾಗಿ ವಿಶೇಷ ಅನುದಾನವನ್ನ ನಮಗೆ ಕೊಡಬೇಕು ಅನ್ನುವಂತ ಮನವಿಯನ್ನು ಕೂಡ ಪ್ರಧಾನಿಯವರ ಮುಂದೆ ಇಟ್ಟಿದ್ದಾರೆ ಜೊತೆಗೆ ಜಿಎಸ್ಟಿ ಬಾಕಿ ಉಳಿದಿರುವಂತ ಹಣ ಏನಿದೆ ಅದನ್ನ ತಕ್ಷಣವೇ ಬಿಡುಗಡೆ ಮಾಡಬೇಕು ಅನ್ನುವಂತ ಮನವಿಯನ್ನು ಕೂಡ ಪ್ರಧಾನಿಯವರ ಬಳಿ ಇಟ್ಟಿದ್ದಾರೆ ಜೊತೆಗೆ ನೀರಾವರಿ ಯೋಜನೆಗಳಿಗೆ ಭದ್ರಾ ಮೇಲ್ದಂಡೆ ಯೋಜನೆಗೆ 5000 ಕೋಟಿ ರೂಪಾಯಿಗಳನ್ನು ಈಗ ಘೋಷಣೆ ಮಾಡಲಾಗಿದೆ ಕೇಂದ್ರ ಆ ಹಣವನ್ನ ತುರ್ತಾಗಿ ಬಿಡುಗಡೆ ಮಾಡಿದ್ದೆ ಆದರೆ ನಾವು ಯೋಜನೆಯನ್ನ ಮುಂದುವರಿಸಬಹುದು ಅನ್ನುವಂತ ಒಂದು ಮನವಿಯನ್ನು ಕೂಡ ಮುಖ್ಯಮಂತ್ರಿಗಳು ಪ್ರಧಾನಿಯವರ ಬಳಿ ಇಟ್ಟಿದ್ದಾರೆ ಸುಮಾರು ರಾಜ್ಯಕ್ಕೆ ಬೇರೆ ಬೇರೆ ವಿಶೇಷ ನೆರವುಗಳು ಜಿಎಸ್ಟಿ ಸೇರಿದಂತೆ ವಿಶೇಷ ನೆರವುಗಳು 37000 ಕೋಟಿ ರೂಪಾಯಿಗಳು ನಮ್ಮ ರಾಜ್ಯಕ್ಕೆ ನೀವು ಕೊಡಬೇಕಾಗಿದೆ ಹಾಗಾಗಿ ನಮಗೆ ಆ ಹಣವನ್ನ ಅಂತ ಅಂತವಾಗಿ ಬಿಡುಗಡೆ ಮಾಡಿದ್ದೆ ಆದ್ರೆ ನಾವು ಜನಪರವಾದಂತ ಯೋಜನೆಗಳನ್ನು ಈಗ ರಾಜ್ಯದಲ್ಲಿ ತಂದಿದ್ದೇವೆ ನೀವು ಸೈದ್ಧಾಂತಿಕವಾಗಿ ನೋಡದೆ ರಾಜ್ಯದ ಹಿತದೃಷ್ಟಿಯನ್ನ ಗಮನದಲ್ಲಿಟ್ಟುಕೊಂಡು ಆ ಅನುದಾನವನ್ನ ಬಿಡುಗಡೆ ಮಾಡಿದ್ದೆ ಆದ್ರೆ ನೆರವನ್ನ ನಾವು ಆ ಕಾರ್ಯಕ್ರಮಗಳನ್ನ ಬಡವರಿಗಾಗಿ ಅನುಷ್ಠಾನ ಮಾಡೋದಕ್ಕೆ ಅವಕಾಶ ಸಿಕ್ಕಂತಾಗುತ್ತೆ ಹಾಗಾಗಿ ಆ ನೆರವನ್ನ ಬಿಡುಗಡೆ ಮಾಡಿ ಅಂತ ಹೇಳಿ ಮನವಿಯನ್ನ ಸಲ್ಲಿಸಿದ್ದಾರೆ ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ನಾವು ಈಗಾಗಲೇ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಅಕ್ಕಿಯನ್ನ ಕೊಡಬೇಕು ಅನ್ನುವಂತ ಒಂದು ಬೇಡಿಕೆಯನ್ನ ಇಟ್ಟಿದ್ವಿ 2,28,000 ಮೆಟ್ರಿಕ್ ಟನ್ ಅಕ್ಕಿ ನಮಗೆ ಅಗತ್ಯ ಇದೆ ಅಕ್ಕಿಯನ್ನ ನೀವು ಕೊಡದೇ ಇರುವಂತ ಕಾರಣ ನಾವು ಹಣವನ್ನ ಅದಕ್ಕೆ ತಗಲುವಂತ ಹಣವನ್ನ ನಾವು ಈಗ ಫಲಾನುಭವಿಗಳಿಗೆ ಕೊಡ್ತಾ ಇದ್ದೇವೆ ಶೀಘ್ರದಲ್ಲೇ ಅಕ್ಕಿಯನ್ನ ಕೊಡ್ತೇವೆ ಅಂತ ಹೇಳಿ ಜನರಿಗೆ ಮಾತನ್ನ ಕೊಟ್ಟಿದ್ದೇವೆ
ನೀವು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಅನ್ನುವಂತ ವಿಚಾರವನ್ನ ನಿಮ್ಮ ಮನಸ್ಸಿನಿಂದ ಕಿತ್ತು ಹಾಕಿ ದೇಶದ ಜನ ರಾಷ್ಟ್ರದ ಜನ ರಾಜ್ಯದ ಜನ ಅನ್ನುವಂತದನ್ನ ನೀವು ಜನರ ವಿಚಾರವನ್ನ ಮುನ್ನೆಲೆಗೆ ತೆಗೆದುಕೊಂಡು ನೀವು ನಮಗೆ ಸಕ್ಕಿಯನ್ನ ಕೊಡಬೇಕು ಅನ್ನುವಂತ ಒಂದು ಬೇಡಿಕೆಯನ್ನು ಕೂಡ ಮುಖ್ಯಮಂತ್ರಿಗಳು ಪ್ರಧಾನಿ ಅವರಿಗೆ ಇಟ್ಟಿದ್ದಾರೆ ಯಾಕೆಂದ್ರೆ ನೀವು ಭಾರತ ಆಹಾರ ನಿಗಮಕ್ಕೆ ನಾವು ಪತ್ರವನ್ನ ಬರೆದ್ವಿ ಅಕ್ಕಿಯನ್ನ ಕೊಡ್ತೇವೆ ಅಂತ ಹೇಳಿದ್ರು ತದನಂತರದಲ್ಲಿ ಅಕ್ಕಿಯನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಪತ್ರವನ್ನ ಬರೀತಾರೆ ನಂತರ ಟೆಂಡರ್ ನಲ್ಲಿ ಮುಕ್ತ ಟೆಂಡರ್ ನಲ್ಲಿ ನಮ್ಮತ್ರ ಅಕ್ಕಿ ಇದೆ ಅಕ್ಕಿಯನ್ನ ಖರೀದಿ ಮಾಡಿ ಅಂತ ಹೇಳಿ ಟೆಂಡರ್ ಅನ್ನ ಕರೀತಾರೆ ಬೇರೆ ಬೇರೆ ಖಾಸಗಿ ಅವರಿಗೆ ಆದರೆ ಖಾಸಗಿ ಅವರು ಅಕ್ಕಿಯನ್ನ ಖರೀದಿ ಮಾಡಿಲ್ಲ ರಾಜ್ಯದ ಗೋಡೌನ್ ಗಳನ್ನು ಕೂಡ ಅಕ್ಕಿ ಸಾಕಷ್ಟು ದಾಸ್ತಾನು ಇದೆ ಅದು ಉಳ ಹಿಡಿಯುತ್ತೆ ಹಾಳಾಗುತ್ತೆ ಹಾಗಾಗಿ ಬಡವರ ಯೋಜನೆ ನೀವು ಯಾವುದೇ ರೀತಿಯಾದಂತ ಭಿನ್ನ ಭೇದ ಭಾವವನ್ನ ತೋರದೆ ಅಕ್ಕಿಯನ್ನ ನಮಗೆ ಕೊಡಬೇಕು ಅನ್ನುವಂತ ಒಂದು ಮನವಿಯನ್ನು ಕೂಡ ಇವತ್ತು ಪ್ರಧಾನಿಯವರ ಮುಂದೆ ಇಟ್ಟಿದ್ದಾರೆ ನೀತಿ ಜೊತೆಗೆ ರಾಜ್ಯದ ಹೆದ್ದಾರಿ ಯೋಜನೆಗಳ ಬಗ್ಗೆ ಕೂಡ ಪ್ರಧಾನಿಯವರ ಗಮನಕ್ಕೆ ತಂದಿದ್ದಾರೆ ಯಾಕೆಂದ್ರೆ ರಾಜ್ಯ ಮತ್ತಷ್ಟು ಅಭಿವೃದ್ಧಿಯನ್ನ ಮಾಡಬೇಕಾಗಿದೆ ಜೊತೆಗೆ ರಾಜ್ಯ ಆರ್ಥಿಕವಾಗಿ ಅಭಿವೃದ್ಧಿ ಆಗಿದೆ ಆದ್ರೆ ಅದರ ನೆರವು ತೆರಿಗೆ ರೂಪದಲ್ಲಿ ಕೇಂದ್ರಕ್ಕೆ ಹೆಚ್ಚಿನ ಒಂದು ಆದಾಯ ಕೂಡ ತಲುಪುತ್ತೆ ಹಾಗಾಗಿ ಹೆದ್ದಾರಿ ಯೋಜನೆಗಳಿಗೆ ನಮಗೆ ಅನುದಾನವನ್ನ ಬಿಡುಗಡೆ ಮಾಡಬೇಕು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಬಾಕಿ ಇರುವಂತಹ ಅನುದಾನವನ್ನ ನೀವು ತಕ್ಷಣವೇ ಬಿಡುಗಡೆ ಮಾಡಬೇಕು ಅನ್ನುವಂತ ಒಂದು ಮನವಿಯನ್ನು ಕೂಡ ಮುಂದಿಟ್ಟಿದ್ದಾರೆ ಅದಕ್ಕೆ ಸಕಾರಾತ್ಮಕವಾಗಿ ಪ್ರಧಾನಿಗಳು ಕೂಡ ಸ್ಪಂದನೆಯನ್ನ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿಗಳು ಈಗಷ್ಟೇ ನಮಗೆ ಲಭ್ಯ ಆಗ್ತಾ ಇದೆ ನೀತಿ ಓಕೆ ಧನ್ಯವಾದ ಶುಭತಮ ಡೀಟೇಲ್ಸ್ಗಾಗಿ